ನನಗೆ ಕೇಳಿದ್ರೆ ನಾವು ಫ್ರೀ ಕೊಡ್ತೀರಿ ಅಲ್ಲ, ನೀವೇನ್ ಕೇಳಿದ್ರೆ ಅದು ಫ್ರೀ, ಕರೆಂಟ್ ಫ್ರೀ, ರೇಷನ್ ಫ್ರೀ, ಹಾಲು ಫ್ರೀ, ಎಲ್ಲ ಫ್ರೀ ಫ್ರೀ ಐತಿ, ರೈಲ್ ಫ್ರೀ ಕೊಟ್ಟಿದ್ರು, ಹೆಸರಿಗೆ ಅಷ್ಟೇ ಐದು ಫ್ರೀ. ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟಿದ್ರು ಒಂದು ರೂಪಾಯಿ, ಕಿತ್ಕೊಂಡಿದ್ರು ಎರಡು ರೂಪಾಯಿ. ಇವತ್ತು ಹಾಲು ಕೂಡ ಹಾಲಾಲ ಆಗುದು, ಹಾಲು ಕೂಡ ಹಾಲಾಲ ಎರಡು ಬಾರಿ, ಒಂದ್ಸರಿ ಮೂರು ರೂಪಾಯಿ, ಈಗ ಮತ್ತೆ ಎರಡು ರೂಪಾಯಿ. ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ಏನ್, ನಿಮ್ಮ ಮನೆ ಹತ್ರ ಬಂದು ಅರ್ಜಿ ಕೊಟ್ಟಿದ್ರ ಜಾಸ್ತಿ ಹಾಲು ಕೊಡೋ ಐವತ್ತೈದು ಅಂತ, ಅದನ್ನು ಇಲ್ಲ ಅದು ಹೋಗೋ ಸರ್ ಪ್ಯಾಕೆಟ್ ಬಂದ್ಬಿಟ್ಟಿದೆ. ಈಗ ನಾನೇನು ಅವರಿಗೆ ಆಯ್ತಪ್ಪ ಐವತ್ತು ಎಮ್ ಎಲ್ ಕಡಿಮೆ ಮಾಡಿ ಅದನ್ನ ಎರಡು ರೂಪಾಯಿ ಕಡಿಮೆ ಮಾಡ್ಕೊಡೋದು, ಐವತ್ತು ಎಮ್ ಎಲ್ ಕಡಿಮೆ ಮಾಡು ಎರಡು ರೂಪಾಯಿ ಕಡಿಮೆ ಮಾಡು, ಅದಕ್ಕೆ ತಯಾರಿಲ್ಲ. ಇವತ್ತು ಹಾಲುಗಳ ದರ, ಮಕ್ಕಳು ಕುಡಿಯುವ ಹಾಲು ಅದು ದರ ಜಾಸ್ತಿ. ರಾತ್ರಿ ಏನೋ ಬೇಜಾರಾಯ್ತು ಅಂತೇಳಿ ಭೂಮಿ ನಾಲೆ ಮಾಡಿ ಬೇರೆ ಕೆಲಸ ಮಾಡಿ ಮಣ್ಣಿನ ಕೆಲಸ ಮಾಡಿ ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿ. ಐವತ್ತು ರೂಪಾಯಿ ಒಂದು ಕ್ವಾಂಟಿಟಿಗೆ ಎಷ್ಟಪ್ಪ? ನಲವತ್ತು ಐವತ್ತು ಐವತ್ತು. ಈಗ ನಮ್ಮ ನಾಯಕ ಹೇಳ್ತಾ ಇದ್ರು ಮತ್ತೆ ಒಂದನೇ ತಾರೀಕಿಂದ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ, ಮತ್ತೆ ಐವತ್ತು ರೂಪಾಯಿ. ನೂರು ರೂಪಾಯಿ ಆಯ್ತಾಗ ಕ್ವಾಂಟಿಗೆ ನೂರು ರೂಪಾಯಿ, ಇನ್ನೂರು ರೂಪಾಯಿ ಏನೇನ ಕ್ವಾಂಟಾಗಿದ್ರೆ ಅದು ಮುನ್ನೂರು ರೂಪಾಯಿ ಆಯ್ತು, ಮುನ್ನೂರು ರೂಪಾಯಿ ಇದ್ರೆ ಮುನ್ನೂರ ಐವತ್ತು ರೂಪಾಯಿ ಆಗ್ತದೆ. ಕಷ್ಟ ಬಿದ್ದು ಬಡ ಇದೆ. ಆಮೇಲೆ ಎಣ್ಣೆ ಐದರ ಎಣ್ಣೆ ಇದೆಯಲ್ಲ ಸಾಫಾರು ಕುಡಿಯೋ ಎಣ್ಣೆ ಅದನ್ನು ಕಡಿಮೆ ಮಾಡಿದ್ದಾರೆ. ಸಾಫಾರು ಒಂದ್ ಬಾಟ್ಲಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದೆಯಲ್ಲ ಒಂದ್ ಬಾಟ್ಲಿಗೆ ಅದನ್ನ ಕಡಿಮೆ ಮಾಡಿದ್ರು. ಎಂಟಿಗೆ ಐದು ಸಾವಿರ ಕೊಡ್ತೀರಿ ಅದಕ್ಕೆ ನೀರು ಕೊಡು, ನೀನ್ ತಿಂಗಳ ಏನ್ ಕುಡಿತೀಯ? ಒಂದ್ ಪಾಟ್ ಕೊಡಿದ್ರೆ ಸಾವಿರದ ಎಂಟುನೂರು ರೂಪಾಯಿ, ಎರಡು ಕೋಟ್ ಕೊಡಿದ್ರೆ ಮೂರು ಸಾವಿರದ ಆರ್ನೂರು ರೂಪಾಯಿ, ಮನೆ ಬಿಟ್ಟು ಕೊಡಿದ್ರೆ ಆರೇಳು ಸಾವಿರ ರೂಪಾಯಿ. ಹಾ, ನೀನ್ ಕೊಡೋದಷ್ಟು ಯಾರು ಕೇಳಿ? ಕಾಂಗ್ರೆಸ್ ಅವ್ರದ್ದು ಎಂ ಎಲ್ ಎನ ಮಂತ್ರಿನ ಏನ ಹೇಳಿ? ಅದು ರೋಪು ಹೇಳಿ, ಎರಡು ಸಾವಿರ ಕೊಡೋದು ನಿಮ್ಗೆ, ನಡಿ 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 ಅಂತ ಅಂದ್ರೆ ಮೋಸ. ಈ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ, ಇನ್ನ ಬಸ್ ದರ ರೆಡಿ ಆಗಿರಿ, ಬಸ್ ಚಾರ್ಜ್ ಜಾಸ್ತಿ ಆಗ್ತೈತೆ. ಮುಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏನಾನ ಕಾಂಗ್ರೆಸ್ ಕೋಟ್ ಬಿದ್ರೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಏನಾನ ಕೋಲಾರದಲ್ಲಿ ಕೊಟ್ಟರೆ ರಾಜ್ಯದಲ್ಲಿ ಕೊಟ್ಟರೆ ಮತ್ತೆ ಬಸ್ ದರ ಜಾಸ್ತಿ ಮಾಡ್ತಿದ್ದಾರೆ. ಯಾರಾಗಿರ್ಬೇಕಂದ್ರೆ ಎಲ್ಲ ದರಗಳು ಜಾಸ್ತಿ. ಒಂದು ತೆಗೆದುಕೊಂಡು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಏನಾಗ್ತಾರೆ? ಅಭಿವೃದ್ಧಿ ಅಂತ. ಯಾರ್ದು ಅಭಿವೃದ್ಧಿ? ಕಾಂಗ್ರೆಸ್ ಅವರ ಅಭಿವೃದ್ಧಿ, ಅವ್ರ ಮನೆ ಅಭಿವೃದ್ಧಿ. ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಭಿವೃದ್ಧಿ, ರಾಜ್ಯ ಜನತೆಗೆ ನೋಡಿ ಒಂದೇ ಒಂದು ಕೆಲಸ ಇಲ್ಲ, ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಇವತ್ತು ದರಿದ್ರ ಹಣ ಎಷ್ಟು ಹಣ? ನೂರ ಕೋಟಿ ನೀತಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಮೇನ್ ನಂಬರ್ ಒನ್ ನಂಬರ್ ಒನ್ ನಾಗೇಂದ್ರ ಪಾಪ ಅಮಾಯಿಕ ಅನ್ಯಾಯ ಏನು ಅವನ್ ತಿಂದಿದ್ದು 25% ಕಡಿಮೆ ತಿಂದ ಜೈಲ್ ಕಿತ್ತಲ್ಲ ಜೈಲ್ ಕಿತ್ತ ಏನ್ ಮಾಡ್ತೀರ? ಕೈ ಹಾಕ್ತೀರ ಅವ್ನು ಕೈ ಹಾಕ್ತಾನ ಜೈಲ್ ಹೇಳ್ಬೋದು ಸಿದ್ದರಾಮಯ್ಯನವರು ಬಿಜೆ ಶೂಟ್ ಮಾಡಬಹುದು ಜೈನ್ ಸಿಕ್ಕೊಂಡ್ ಸಿಕ್ಕಾಕೊಂಡ ಯಾಕಂದ್ರೆ ರೆಡ್ಡಿ ಅಣ್ಣ ಅಲ್ಲೇ ಇದ್ಮೇಲೆ ಹೇಳ್ತಾ ಇದ್ದೀವಿ ಅವನ್ ಸಿಕ್ಕಾಕೊಂಡ ಈ ಟ್ರಾನ್ಸ್ಪೋರ್ಟ್ ಆಯ್ತಲ್ಲ ಇದ್ರೆ ಜೈನ್ ಮನೆಗೆ ಅವರು ಇನ್ನೂ ಸಿಕ್ಕಾಕೊಂಡಿಲ್ಲ. ಅದಕ್ಕೆ ವಿಧಾನಸಭೆಯಲ್ಲಿ ಸರಿ ಸಿದ್ದರಾಮಯ್ಯನವರ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ.
ಐಟಲ್ ಹೆಂಗೆ ಪ್ರಶ್ನ ಬೇಕು 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 ಅಂದ್ರು. ಈಗ ನಿಮ್ ಗಂಡನ್ ಜೋಬ್ಗೆ 4,000 ಹಾಕಿದ್ದಾರೆ ಕತ್ರಿ, ನಿಮ್ ಗಂಡನ್ ಜೋಬ್ಗೆ 4,000 ರೂಪಾಯಿ ಕತ್ರಿ ಹಾಕಿ ನಿಮ್ಗೆ 2,000 ಕೊಟ್ಟವ್ರೆ, ಅವ್ರು 4,000 ಹೊಡ್ಕೊಂಡು 2,000 ಜೋಬ್ ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು. ಕೊಟ್ಟ ಯಾವ್ದಾಗೆ ಅವರು 5 ಕೆಜಿ ಕೊಡ್ತಾ ಇರೋದು ಯಾರು? ನರೇಂದ್ರ ಮೋದಿ ಮೋದಿ ಅವರು. ಅದರಲ್ಲಿ 2 ಕೆಜಿ ಕೊಟ್ಟು 1 ಕೆಜಿ ಸಿದ್ದರಾಮಯ್ಯಗೆ, 1 ಕೆಜಿ ಎಜುಕೇಶನ್. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ರು, ಎಲ್ಲರಿಗೂ ಫ್ರೀ ಅಂದ್ರು. ಇವಾಗ ಏನಂತಾರೆ, ಕೊಡು ನಾವು 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 ಅಂತಾರೆ, ಕೊಡು 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 ಅಂತಾರೆ. ಇಂತ ಒಂದು ಬಂಡೆಗೇಡು ಸರ್ಕಾರ ಕರ್ನಾಟಕದಲ್ಲಿದೆ. ಮೊದಲು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಗ್ರಾಮ ವಾಸ್ತವ್ಯ ಮಾಡಿದೆ. ಸಬ್ರಿಗೆ ಯಾರು ಹೇಳಿದ್ರು ಹಣ ರೈತರು ಜಮೀನ್ ತಗೊಂಡಂಗ ಇಲ್ಲ, ಇದು ಮಾಡಿದ್ರೆ ನಮ್ಗೆ ಇದಾಗ್ತದೆ ಅಂದ್ರು. ಕಡಿಮೆ ಮಾಡಿದೆ ರೇಟ್ 10%, 10% ಸ್ಟ್ಯಾಂಪ್ ಡ್ಯೂಟಿ. ಯಾರ ಸಣ್ಣ ಮನೆ ತಗೊಂಡ್ಲಿ, ಸಣ್ಣ ಮನೆ ತಗೊಂಡ್ಲಿ, ರೈತರು ಜಮೀನ್ ತಗೊಂಡ್ಲಿ, ನಾನು ಕಡಿಮೆ ಮಾಡಿದೆ 10% ಅನ್ನು ಕಡಿಮೆ ಮಾಡಿದೆ. ನೀವೇನ್ ಮಾಡಿದ್ರಿ? 250% ಜಾಸ್ತಿ ಮಾಡಿದ್ರೆ, 250%. ಕೆಲವು ಕಡೆ 400%, ಬೆಂಗಳೂರು ಅಂತ ಕಡೆ 400%. ಯಾರ ಜಾಬ್ ಮಾಡ್ತಾ ಇದ್ದೇನೆಲ್ಲ, ಯಾರ ಜಾಬ್ ಮಾಡ್ತಾ ಇದ್ದೇನೆ? ಒಬ್ಬರೇನಪ್ಪ ಇಬ್ಬರವ್ರೆ, ಇಬ್ಬರು ಕೈಯ್ರು ಜೋಡಿ ಜೋಡಿತ್ತು. ಮೊದಲು ಕುಮಾರಣ್ಣನ ಕೈ ಎತ್ತಿದ್ರು ನೋಡಿದ್ರೆ, ಕುಮಾರಸ್ವಾಮಿ ಕೈ ಎತ್ತಿದ್ರು ಯಾರು? ಆಮೇಲೆ ಏನ್ ಮಾಡ್ರು? ಬೆನ್ನ ಚೂರಿ ಆಗ್ತದೆ. ಈ ಸಿದ್ದರಾಮಯ್ಯ ಕೈ ಎತ್ತವ್ರೆ, ಅವ್ರಿಗೆ ಯಾವ ಚೂರಿ ಆಗ್ತಾರೆ ಗೊತ್ತಿಲ್ಲ. ನಿನ್ನೆ ಸ್ವಾಮೀಜಿ ಅವರಿಗೆ ಬಿಟ್ಟವರಲ್ಲ ಬಾಣ. ಸಿದ್ದರಾಮಯ್ಯ ಇಲ್ಲಿಯಪ್ಪ ನೀನ್ ಧರ್ಮಾತ್ಮ ಆಗಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅಧರ್ಮದವರು, ಸಿದ್ದರಾಮಯ್ಯ ಅಧರ್ಮದವರು ನೀನು ಇಲ್ಲಿ ಅಂತ ಹೇಳಿದ್ರು. ಯಾರಾದ್ರೂ ಮಾನ ಮರ್ಯಾದೆ ಸಿಎಂ ಆಗಿದ್ರೆ ಅಲ್ಲೇ ರಾಜೀನಾಮೆ ಬಿಸಾಕಿ ಹೋಗ್ಬೋದಾಗಿದೆ. ಕಾರ್ಯಕ್ರಮ ಮಾಡಿದ್ ಬಿಜೆಪಿ ಅವರೆಲ್ಲ ಕಾರ್ಯಕ್ರಮ ಮಾಡಿದ್ದು ಕೆಂಪೇಗೌಡ ಜಯಂತಿ ಸಿದ್ದರಾಮಯ್ಯ ಅವ್ರು ಮಾಡಿದ್ದು. ಅವ್ರೇ ಕರೆದು ಅದೇನ ಹೇಳಿದ್ರಲ್ಲ, ಕರೆದು ಆದಂಗ ಆಯ್ತು. ಬೇಕಾಗಿದ್ದ ಸಿದ್ದರಾಮಯ್ಯನವರೇ ನಿಮ್ಗೆ ಧರ್ಮಾತ್ಮನೆಲ್ಲ ಇಡೀ ಮೇಲೆ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯ ಹಿಡಿದು ಅಲ್ಲೇ ಗ್ಯಾಸಿಂದ ಹಿಡಿದು ಹಂಗೆ ಓಡ್ಬೇಕಾ ಸೀದ ಮನೆ. ಡಿ ಕೆ ಶಿವಕುಮಾರ್ ನನ್ನ ಹತ್ರ ಕೂತಿದ್ರು ನೋಡಿದ್ರಲ್ಲ, ಕುಮಾರಸ್ವಾಮಿ ಹೆಂಗ ಹಾಕೋದು ಚಾಕು? ಅವ್ರು ಚಾಕು ಹಾಕೋದು ಹೆಚ್ಚುವರಿ ಆಗ್ತಾರೆ. ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ, ಮುಂದೆ ಬೇಡ ಕೇಳ್ಬಿಟ್ಟಿದ್ದಾರೆ ನೋಡಿ. ಇನ್ ಇವಾಗಲೇ ನೀವೇನಾನ 2,000 ರೂಪಾಯಿ ಅದು ಕೊಟ್ಟಿಲ್ಲ, 2 ತಿಂಗಳಿಂದ ಅದು ಬಂದಿಲ್ಲ, ಅಕ್ಕಿ ಕಾಸು 3 ತಿಂಗಳಿಂದ ಬಂದಿಲ್ಲ. ರೈತರ ಇವಾಗ ಹಸ್ಕುಳು ಬಂದಿತ್ತು, ಹಸ್ಕುಳು ಏನ್ ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ಹೆಸರನ್ನು ಕೊಟ್ಬಿಡ್ತಿದ್ದೀರಲ್ಲ ಪ್ರೈಮ್ ಮಿನಿಸ್ಟರ್ ಯಜಮಾನರು ಕೊಡ್ರಿ. ಹಸ್ಕುಳು ಬಂದಿದ್ದೆ ಅಂತೆ ನಮ್ಮ ಆಲೆ ತೆರೆದು ಸರ್ಕಾರ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಕೊಡ್ಬೇಕು? 800 ಕೋಟಿ ಕೊಡೋಣ. ಕೊರೋನಾ ಚಿಕ್ಕಬಳ್ಳಾಪುರ ನಂಬರ್ ಒನ್, ಅಯ್ಯೆಷ್ಟು ದುಡ್ಡು ಕೊರೋನಾ ಚಿಕ್ಕಬಳ್ಳಾಪುರ ಬರ್ಬೇಕು. ಏನು ಸಬ್ಸಿಡಿ? ಯಾರೇನು ಸಬ್ಸಿಡಿ? 8 ತಿಂಗಳಾಯ್ತು ಈ ಮನೆ ಆಳು, ಈ ಮನೆ ಆಳ ಕಾಂಗ್ರೆಸ್ ಅವರು 8 ತಿಂಗಳಾಯ್ತು ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಕೇಳಬೇಕಾದ್ರೆ ತುಂಬಾ ಉಂಟು, ಸ್ವಲ್ಪ ಇದೆ ರಾಜ ಕಡೆ ಕೊಡಪ್ಪ ರೈತರಿಗೆ ಕೊಡಪ್ಪ. 800 ಕೋಟಿ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಪಾಪೂರ್ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೇಳಿಟ್ಟ ಕೊಡಿ, ಈ ತಿಂಗಳ ಕೊಡಿ, ಈ ಮಾಡದಲ್ಲೇ ಕೊಡಿ, ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 900 ಜನ ಈ ಮನೆಯವರ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮಂತ್ರಿ ಹೇಳ್ತೇನೆ, ಕೃಷಿ ಮಂತ್ರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕುಟುಂಬಕ್ಕೆ ಅಂತ ಆತ್ಮಹತ್ಯೆ ಮಾಡಿದ್ದಾರೆ. ರೈತ ಆತ್ಮಹತ್ಯೆ ಮಾಡಿದ್ರೆ ಕುಟುಂಬಕ್ಕೆ ಅಂತ 5 ವರ್ಷಕ್ಕೋಸ್ಕರ ಯಾವ್ದಾರು ಆತ್ಮಹತ್ಯೆ ಮಾಡಿದ ಈ ಮನೆ ಸೌಲಭ್ಯ ಕುಡಿಯೋ ನೀರು ಕಡಿಮೆ
ಅಭಿಲಕ್ಷ ತಂಡಿಯ ಕುಡಿದು ಕಾರಣ ಬಂದು ಮೂವತ್ತು ಜನ ಕುಡಿಯುವ ನೀರು ಕೊರತೆಯ ಅಂತ್ಯತೆಯಿಂದ ಸರ್ಕಾರ ತಾತ್ಪರ್ಯವಾಗುತ್ತಿದೆ. ಹಣ ಇಲ್ಲ, ಕುಡಿಯುವ ನೀರು ಆ ರೀತಿಯ ಇಲಾಖೆಯಲ್ಲಿ ಕುಡಿಯುವ ನೀರಿಗೂ ಹಣ ಇಲ್ಲ. ಇವತ್ತು ಡೆಂಗ್ಯೂ ಬಂದಿದೆ, ಮಾರಣಾಂತಿಕ ಕಾಯಿಲೆ ಡೆಂಗ್ಯೂ, ಅದರಲ್ಲೂ ಕೂಡ ನೂರಾರು ಜನ, ಇವತ್ತು ಮೂರ್ನಾಲ್ಕು ಸಾವಿರ ಜನಕ್ಕೆ ಡೆಂಗ್ಯೂ ಬಂದಿದೆ. ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕೆ ಇವತ್ತು ಯೋಗ್ಯತೆ ಇಲ್ಲ. ನಾನು ಹೇಳ್ತಾ ಇದ್ದು ಕೋಲಾರದಲ್ಲಿ ಬಂದಿದೆ ಅಂತ, ಇಡೀ ರಾಜ್ಯದಲ್ಲಿ ಕೋಲಾರದಲ್ಲಿ ಬಂದಿದೆ, ಇಡೀ ರಾಜ್ಯದಲ್ಲಿ ಮನೆಯನ್ನು ಒಬ್ಬರಿಗೆ ಲಂಚ್ ಹೋಗಿತ್ತು. ಒಂದು ಯೋಗ್ಯತೆನೆ ಅಂದ್ರೆ ಐದು ಲಕ್ಷ ಕೊಡಬೇಕಾಗುತ್ತೆ, ಐದು ಲಕ್ಷ ಕೊಡಬೇಕಾಗುತ್ತೆ ಅಂತ ಹೇಳಿ ಈ ಸರ್ಕಾರ ಆ ಸಾಮಾನ್ಯ ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದೆ. ಇಷ್ಟು ದುರ್ಬಲ ಸರ್ಕಾರ ಯೋಚನೆ ಮಾಡಿ ಹಿಂದೆ ಬರುವಂತಹ ತಾಲೂಕು ಜಿಲ್ಲಾ ಪಂಚಾಯತಿಯಲ್ಲಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಟಿಎಂ ಮಾಡ್ಬಿಡ್ತಾರೆ, ಲೂಟಿ ಮಾಡಿ ಎಟಿಎಂ ರಾಹುಲ್ ಗಾಂಧಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ. ಅವರಿಗೆ ಕಾಂಗ್ರೆಸ್ ಅವರಿಗೆ ಏನು ಬೇಕಾದ್ರೆ ಎಂಎಲ್ಎಗಳು ದುಡ್ಡು ಕೇಳಿದ್ರೆ ಎಂಎಲ್ಎಗಳು ಗೊತ್ತಾಗ್ತಾರೆ. ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಇಬ್ರು ಮನೆಗಿರ್ಬೇಕು, ಆಚೆ ಬಂದು ಮಾತಾಡಂಗಿಲ್ಲ ಅಂತ ಯಾರಿಗೆ ಕಾಂಗ್ರೆಸ್ ಎಂಎಲ್ಎ. ಇಡೀ ಕಾಂಗ್ರೆಸ್ ಎಂಎಲ್ಎಗಳ ಸರ್ಕಾರ ಬಂದಿರುತ್ತೆ, ನಾವಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಒಂದೊಮ್ಮೆ ಯೋಚನೆ ಮಾಡಿ, ಇವತ್ತು ಪಟ್ಟಿಗೆ ನಾನು ಬಂದಿದ್ದೀನಿ, ಈ ಭಾಗಕ್ಕೆ ನ್ಯಾಯ ಸಿಗಬೇಕು. ರೈತರ ಸಬ್ಸಿಡಿ ಹಣ 800 ಕೋಟಿ ರೈತರಿಗೆ ಜಮಾ ಆಗ್ಬೇಕು. ಏನು ಬೆಲೆ ಏರಿಕೆಯನ್ನು ಮಾಡಿದ್ದೀರಾ? ಕೂಡಲೇ ಹಿಂಗೆ ಪಡಿಬೇಕು ಬೆಲೆ ಏರಿಕೆ, ಇಲ್ಲಾಂದ್ರೆ ಹೇಳಿ ನಾವು 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಷ್ಟು ರೈತರು ಕೊಟ್ಬಿಡ್ತೀರಿ ಹೇಳಿ. ನೀವು ಹೇಳ್ತೇನೆ ಶಕ್ತಿಯಾಗ ಹೇಳಿ, 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಇನ್ನು 3 ರೂಪಾಯಿ 5 ರೂಪಾಯಿ ನಾನು ರೈತರು ಕೊಡ್ತೀರಿ ಹೇಳಿ. ಹೇಳ್ತಾ ಇಲ್ಲ, ಅದನ್ನು ಮಾಯ ಬಿಡ್ತಾ ಇಲ್ಲ. ರೈತರು ಹೇಳಿದಂತೆ ಬೆಲೆ ಜಾಸ್ತಿ ಮಾಡಿ, ಯಾವ ರೈತ ನಿಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿ. ಯಾರು ಇಲ್ಲ ಬೆಲೆ ಏರಿಕೆ ಮಾಡ್ತಾನೆ ಅವರು ದಿನನಿತ್ಯ ಎಲ್ಲ ಏರಿಕೆ ಮಾಡ್ಬಿಟ್ಟು. ನೀವು 2000 ಬೇರೆ ಹೇಳಿದ್ರಲ್ಲ, ಅಲ್ಲಿ ನಿಮ್ ಕಡೆ ಮೀನು ಹಿಡಿತಾರೆ ಗೊತ್ತಾನಪ್ಪ, ಮೀನು ಹಿಡಿತಾರೆ ಗೊತ್ತಾ? ಅದಕ್ಕೆ ಹುಳ ಎರಡು ಹಾಕ್ಬಿಡ್ತಾರೆ. ಗಾಳ ಅದು 1 ಗ್ರಾಮ್ ಎರಡು ಅರ್ಧ ಕೆಜಿ ಮೀನು ಹಿಡಿತಾರೆ. ಅದು ಗ್ಲಾಸ್ ಕೊಟ್ಬಿಟ್ಟು ಬಿಡ್ಬೇಕು ಮಾಡೋಣ ಮನೆ. ನಿಮ್ ಮನೆಯಲ್ಲಿ ಹೆಣ್ಮಕ್ಳು ನಿಮ್ ಮನೆ ಚುಮ್ ಕೊಟ್ಬಿಡೋದು ಬಿಂದಿ ಎತ್ಕೊಂಡು ಅಂತ ಕನ್ನಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಕರ್ನಾಟಕದಲ್ಲಿದೆ. ಅದಕ್ಕೆ ಎಚ್ಚರಿಕೆಯಿಂದ ಜನ ಹೇಳ್ಬೇಕು, ಈ ಸರ್ಕಾರ ಕಿತ್ತೋಗಿಬೇಕು. ಈ ಸರ್ಕಾರ ಕಿತ್ತೋಗಿರುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಸರ್ಕಾರ ಏನನ್ನ ಕಂಟಿನ್ಯೂ ಅಂದ್ರೆ ಮೂರ್ತಿ ಹೊಡೆದ್ಬಿಡ್ತಾರೆ, ಏನು ಹೊಡಲ್ಲ. ಅದಕ್ಕೆ ತಯಾರಾಗಿರಿ. ನೆಕ್ಸ್ಟ್ ಏನು ಅಂತ ಅಂದ್ರೆ ವಾಟರ್ ಬೆಲೆ ಜಾಸ್ತಿ, ನೆಕ್ಸ್ಟ್ ಏನು ಅಂದ್ರೆ ಚಾರ್ಜ್ ಜಾಸ್ತಿ, ನೆಕ್ಸ್ಟ್ ಏನು ಅಂದ್ರೆ ಎಲೆಕ್ಟ್ರಿಕ್ ಇನ್ನೊಂದು ಜಾಸ್ತಿ ಜಾಸ್ತಿ ಮಾಡ್ತಾರೆ. ಯಾರನ್ನ ಮಾತಾಡಕ್ ಹೋದ್ರೆ 1000 ಕೊಡ್ತೀವಿ. ಈ ತಂದ ಸರ್ಕಾರ ಬಂಡ ಸರ್ಕಾರದ ವಿರುದ್ಧ ಇವತ್ತು ಕೋಲಾರದ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮುಖಂಡರುಗಳು, ನಮ್ಮ ಮುನಿಸ್ವಾಮಿ ಅವರು, ನಮ್ಮ ಜೆಡಿಎಸ್ ನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಾವು ನಿಂತಿರುವಂಥದ್ದು ಇವತ್ತೇ ಮೊದಲು 25,000 ಆಯ್ತಪ್ಪ, ಈಗ ಮತ್ತೆ 2.5 ಲಕ್ಷ ಆಯ್ತು ಹೋದ ವರ್ಷ, ಈಗ 3.5 ಲಕ್ಷ ಮಾಡಿದ್ರು ಮನೆಯ ಕಾಂಗ್ರೆಸ್ ಅವರು. ನೀವು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಆಯಿಲು ನೀವೇ ಕೊಡ್ಬೇಕು, ಗ್ರೌಂಡಿಂಗ್ ಮಾಡ್ಬೇಕಂದ್ರೆ ಇದ್ನೂ ನೀವೇ ತಂದು ಕೊಡ್ಬೇಕು, ಏಬರು ಅವ್ರಿಗೆ ಗಾಡಿ ಸಿಟಿಗೆ ಹೋಗಿ ಅದನ್ನ ರಿಪೇರಿ ಮಾಡಿ ತರಕ್ಕೂ ನೀವೇ ಕಷ್ಟ. ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ, 2000 ರೂಪಾಯಿ ಎರೆ ಹುಳು ಹಾಕಿ ಮೀನು ಇರ್ತಾರಲ್ಲ ಹಂಗೆ 2000 ರೂಪಾಯಿ ಇಸ್ಕೊಂಡಿದ್ದೆ ನಿಮ್ಮನ್ನ ಒಂದು ರೀತಿ ರೈತರ ಜನ್ಮ ಬಡವರ ಭೂಮಿ ಬಡವರ ರಕ್ತವನ್ನ ಇರ್ತಾ ಇದೆ, ಬಡವರ ರಕ್ತವನ್ನ ಇರ್ತಾ ಇರ್ತಕ್ಕಂತ ಈ ದುಷ್ಟ ಕಾಂಗ್ರೆಸ್, ಈ ದುಷ್ಟ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗ್ಯಾಂಗ್,
ಇದೇ ಇದ್ರೆ ಈ ರಾಜ್ಯವನ್ನ ಕಾಪಾಡ ಮಾಡುತ್ತೆ, ಇನ್ನೊಂದು ವರ್ಷ ಇದ್ರೆ ರಾಜ್ಯ ಸರ್ಕಾರ ಕಾಪಾಡ ಮಾಡುತ್ತೆ. ಈ ಕಾಪಾಡ ಮುಂಚೆ ಇವರಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸ್ಬೇಕು ಅಂತ ಹೇಳಿ ಇವತ್ತು ಹೋರಾಟದಲ್ಲಿ ನಾನು ಬಂದಿದ್ದೀನಿ. ಹಲವಾರು ಸಂಖ್ಯೆಯಲ್ಲಿ ತಾಯಂದಿರು ಅಣ್ಣ ತಮ್ಮಂದಿರು ಹಳ್ಳಿಗಾರಿಂದ ಬಂದಿದ್ದೀರಾ, ಈ ಬಿಸಿಲು ಕೂಡ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಬಿಜೆಪಿ ಮತ್ತು ಜೆಡಿಎಸ್ ಪರವಾಗಿ ನಾನು ಧನ್ಯವಾದ ಹೇಳ್ಕೊಳ್ತೇನೆ. ಒಂದು ಅರ್ಥ ಮಾಡಿದ್ದೀನಿ, ಈಗಾಗಲೇ ನಡಕ ಬಂದ್ಬಿಟ್ಟಿದೆ, ಏನಪ್ಪ ಬಿಜೆಪಿ ಜೆಡಿಎಸ್ ಏನೇನು ಎಂ ಎಲ್ ಎ ಎಲೆಕ್ಷನ್ ಹಿಂಗೆ ಇದ್ರೆ ನಮ್ಗೆ ಡಿಪಾಸಿಟ್ ಕೊಡೋಲ್ಲ ಅಂತ ಅರ್ಥ ಆಗಿದೆ, ಡಿಪಾಸಿಟ್ ಕೊಡೋಲ್ಲ ಅಂತ ಅರ್ಥ ಆಗಿದೆ. ಮೊನ್ನೆ ಎಂಪಿ ಎಲೆಕ್ಷನ್ ಇಲ್ಲ ಸ್ಫೋಟಿದ್ದಾರೆ, 324 ಕ್ಷೇತ್ರದಲ್ಲಿ 143 ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಲೀಡ್ ಬಂದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂದ್ರೆ ಆ ಸ್ಥಿತಿ, ಅದಕ್ಕೆ ಭಯ ಬಂದ್ಬಿಟ್ಟಿದೆ, ಅದಕ್ಕೆ ಎಷ್ಟಾಗುತ್ತ ಡ್ಯೂಟಿ ಉಳಿಯೋಣ ಅಂತ ಹೇಳಿ ಈ ಕಾಂಗ್ರೆಸ್ ಅವರು ಡ್ಯೂಟಿ ಗೆಲ್ತಿದೆ. ಈ 3 ಡಿಸಿಎಂ ಕೊಡ್ತಾರೆ, 3 ಇವಾಗೆ ತಿನ್ನಕ್ಕೆ ಅನ್ನ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಜಿಟ್ಟಿಗೆ ಮುಲಿಗೆ ಇಲ್ಲ. ಐದು ಮಾಡಲಿ, ಇನ್ನೊಬ್ಬ ಹೇಳಿದ್ರು ಏನ ಸಿಎಂ ಬಿಟ್ಟು ಉಳಿದವರಿಗೆಲ್ಲ ಡಿಸಿಎಂ ಮಾಡಿ ಎಲ್ಲರೂ